ರಾಜರಾಜೇಶ್ವರಿ ನಗರ ಅಸೆಂಬ್ಲಿ ಉಪಚುನಾವಣೆಯ ವೇಳೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಒಂದು ದಿನದ ಹಿಂದೆ ಅಷ್ಟೇ ಕೆಲವರು ನನಗೆ ಸ್ಲೋ ಪಾಯಿಸನ್ ಕೊಡ್ತಿದ್ದಾರೆ ಅನ್ನೋ ಹೇಳಿಕೆಯನ್ನು ನೀಡಿದಂತ ಕುಮಾರಸ್ವಾಮಿ ಅವರು ಕೆಪಿಸಿಸಿ ಅಧ್ಯಕ್ಷರು ನನ್ನ ಪಕ್ಷವನ್ನು ಫಿನಿಶ್ ಮಾಡ್ತೇನೆ ಅನ್ನೋ ಮಾತನಾಡಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ನಗರದ ತಮ್ಮ ಜೆಪಿ ನಗರ ನಿವಾಸದಲ್ಲಿ ಮಾತನಾಡುತ್ತಿದ್ದಂತ ಕುಮಾರಸ್ವಾಮಿ ಒಂದು ಸಮುದಾಯಕ್ಕೆ ತಾವೇ ದೊಡ್ಡ ನಾಯಕರು, ಎಲ್ಲರನ್ನೂ ನಾನೇ ಉದ್ಧಾರ ಮಾಡ್ತೇನೆ ಅನ್ನುವ ಭ್ರಮೆ ಕೆಲವರಿಗಿದೆ. ಉಪಚುನಾವಣೆಯ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಕೆಲಸವನ್ನ ಎಲ್ಲಾ ಪಕ್ಷದವರು ಮಾಡ್ತಾರೆ. ಇದಕ್ಕೆ ನನ್ನ ಅಭ್ಯಂತರವಿಲ್ಲ. ಅವರು ಕರೆದ ಕೂಡಲೇ ನಮ್ಮ ಪಕ್ಷದ ಮುಖಂಡರು ಹೋಗಬೇಕು ಅಂತಾನೂ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನ್ನ ಪಕ್ಷದ ಹಲವಾರು ಮುಖಂಡರ ಮನೆಗೆ ಬುಧವಾರ ರಾತ್ರಿ ಹೋಗಿದ್ರು. ಇವರ ಈ ಪ್ರಯತ್ನ ಯಶಸ್ವಿ ಆಗೋದಿಲ್ಲ. ಅವರು ನಮ್ಮ ಪಕ್ಷದ ಮುಖಂಡರ ಜೊತೆ ಏನು ಮಾತನಾಡಿದ್ದಾರೆ ಅನ್ನೋದ್ರ ಅರಿವು ನನಗಿದೆ. ರಾಜರಾಜೇಶ್ವರಿ ನಗರ ಚುನಾವಣೆಯ ಮುಖಾಂತರ ಜೆಡಿಎಸ್ ಪಕ್ಷದ ಸಮಾಧಿ ಮಾಡ್ತೇನೆ ಅನ್ನುವ ಪದವನ್ನ ಡಿಕೆ ಶಿ ಬಳಸಿದ್ದಾರೆ ಅನ್ನೋ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಜೆಡಿಎಸ್ ಪಕ್ಷವನ್ನ ಸಮಾಧಿ ಮಾಡಿದಾಗಿದೆ. ಈಗ ಅವರ ಜೊತೆ ಡಿಕೆಶಿ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಇದುವರೆಗಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧವೇ ಹೋರಾಟ ನಡೆಸಿಕೊಂಡು ಬಂದವರು. ಪಕ್ಷದ ಮುಖಂಡರಾದ ಕೂಡಲೇ ಒಂದು ಸಮುದಾಯವನ್ನ ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಅನ್ನೋ ಭ್ರಮೆ ಸರಿಯಲ್ಲ ಅಂತ ಕುಮಾರಸ್ವಾಮಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.